ಸಿಎಲ್ಇ ಸಂಸ್ಥೆಯ ಶ್ರೀ ಎಂ ಕೆ ಕೌಟ್ಗಿ ಮಠ್ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಕ್ಕೋಡಿಯಲ್ಲಿ 2021-22 ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ವಿಭಾಗಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಎಸ್ ವಂಟಮುತ್ತೆ, ಜಂಟಿ ಕಾರ್ಯದರ್ಶಿಗಳು ಸಿಎಲ್ಇ ಸಂಸ್ಥೆ ಚಿಕ್ಕೋಡಿ ಇವರು ವಹಿಸಿಕೊಂಡಿದ್ದರು. ಬಹುಮಾನ ವಿತರಕರಾಗಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಸ್ಐ ಬಿಸ್ಕೋಪ್, ಕೆಎಂ ಬೆಲ್ಲದ್, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ಎ ಗೌಡೆ ಹಾಗೂ ಎಸ್ಸಿ ಗದಗಿಮಠ್ ಮುಖ್ಯೋಪಾಧ್ಯಾಯರು, ಸಿಎಲ್ಇ ಸಂಸ್ಥೆಯ ಕನ್ನಡ ಪ್ರಾಥಮಿಕ ಶಾಲೆ ಹಿರೇಕೋಡಿ ಇವರು ಉಪಸ್ಥಿತರಿದ್ದರು. ಹಾಗೆಯೇ ಕಾರ್ಯಕ್ರಮದ ವೇದಿಕೆ ಮೇಲೆ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿಎಸ್ ಕೋಳಿ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಡಿ ರುಕಡೆ ಉಪಸ್ಥಿತರಿದ್ದರು. ಬಹುಮಾನ ವಿತರಕರಾಗಿ ಆಗಮಿಸಿದ ಎಚ್ಎ ಗಾವಡೆ ಇವರು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಎಂಕೆಕೆ ಶಾಲೆಯು ಬಹುಮಾನ ವಿತರಣಾ ಸಮಾರಂಭದಂತಹ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪ್ರೋತ್ಸಾಹಿಸುತ್ತಿದೆ. ಶಾಲೆಯ ವಿದ್ಯಾರ್ಥಿಗಳು ಡಾಕ್ಟರ್, ಇಂಜಿನಿಯರ್ ಆಗುವ ಕನಸುಗಳನ್ನು ಅಷ್ಟೇ ಕಾಣದೆ ತಮ್ಮ ಅಭಿರುಚಿಗಳಿಗನ್ವಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ತಮ್ಮ ಅಭಿರುಚಿಗೆ ತಕ್ಕಂತೆ ಪ್ರಯತ್ನಶೀಲರಾಗಬೇಕು. ಕೇಂದ್ರ ಸರ್ಕಾರ ಎನ್ಇಪಿ ಜಾರಿಗೆ ತಂದಿದ್ದು ಶ್ಲಾಘನೀಯ. ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ದೂರವಿದ್ದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶ್ರಮದಾನ ಮಾಡಿ ಮನೋರಂಜನೆ ಪಡೆದುಕೊಳ್ಳಬೇಕು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮಾರ್ಗದರ್ಶನದಿಂದ ಉತ್ತಮ ಫಲಿತಾಂಶ ಕಾಣಬೇಕೆಂದು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಬಾಲಚಿತ್ತ ಪಾಲಕರದ್ದು ಅದೇ ರೀತಿಯಾಗಿ ಮಕ್ಕಳದ್ದು ಅನಿಷ್ಠೆಗಳು ಏನಿರ್ತಾ ಇವೆ ಅಂದ್ರೆ, ನಮ್ಮ ಮಕ್ಕಳು ಏನಾಗ ಹೆಚ್ಚಿಗೆ ಓದ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಅಂಕಗಳನ್ನು ಪಡೆದುಕೊಂಡು ಇಲ್ಲಿಗೆ ಡಾಕ್ಟರ್ ಆಗ್ಬೇಕ, ಇಂಜಿನಿಯರ್ಸ್ ಆಗ್ಬೇಕ, ಅಥವಾ ಮತ್ತೇನೋ ಏನೋ ಆಫೀಸರ್ಸ್ ಆಗ್ಬೇಕ, ಈ ರೀತಿಯಾದಂತಹ ಬಾಲಚಿತ್ತ ಪಾಲಕರದ್ದು ಏನಿರ್ತಾ ಇದೆ ಕನಸುಗಳಿರ್ತಾ ಇದೆ. ಆದ್ರೆ ಇದು ಎಲ್ಲ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಆಗದು ಕಷ್ಟಕರ ಸಾಧ್ಯ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದೇ ರೀತಿಯಾದಂತಹ ಒಂದೇ ತೆರನಾದಂತಹ ಐ ಕ್ಯೂ ಪವರ್ ಅಂತೂ ಇರ್ತಾ ಇಲ್ಲ. ಅಷ್ಟೇ ಅಲ್ಲ, ಎಲ್ಲ ಮಕ್ಕಳ ಒಲವು ಒಂದೇ ಕಡೆಗೆ ಇರ್ತಾ ಇಲ್ಲ. ಹೀಗಾಗಿ ಕೆಲವರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ತಂದೆ ತಾಯಿಯ ಪೋಷಕರ ಮೇರೆಗೆ ಅವರು ಬುಕ್ ವರ್ಮ್ ಆಗಿ ಅವರು ಸತತವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಧಿಕ ಪ್ರಮಾಣದಲ್ಲಿ ಪರಿಶ್ರಮ ಪಟ್ಟು ಅವರು ಡಾಕ್ಟರ್ಸ್, ಇಂಜಿನಿಯರ್ಸ್, ಮತ್ತೆ ವಿಜ್ಞಾನಿಗಳು ಅವರು ಈ ರೀತಿಯಾಗಿ ಆಗ್ತಾ ಹೋಗ್ತಾ ಇದ್ದಾರೆ. ಆದರೆ ಯಾವ ರೀತಿಯಾಗಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯಕ್ಕೂ ಅದೇ ರೀತಿಯಾಗಿ ಅಧ್ಯಯನಕ್ಕೆ ಮಹತ್ವ ಅದೇ ರೀತಿಯಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹಿತ ಅದೇ ರೀತಿಯಾದಂತಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಕೊಡಬೇಕಾಗಿದೆ. ಹಾಗೆಯೇ ಎಸ್ಸಿ ಗದಗಿಮಠ್ ಇವರು ಮಾತನಾಡುತ್ತಾ, ಮಕ್ಕಳು ತಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳಲ್ಲಿ ತೋರಿಸಬೇಕಾದದ್ದು ಬಹು ಮುಖ್ಯ. ಹಾಗಾಗಿ ಎಲ್ಲ ಮಕ್ಕಳು ಶಾಲೆಯಲ್ಲಿ ಏರ್ಪಡಿಸುವ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಬಹುಮಾನಗಳನ್ನು ಪಡೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ನಲ್ಲಿಯೂ ಕೂಡ ರ್ಯಾಂಕ್ಗಳನ್ನು ಪಡಿತೇವೆ. ಅದೇ ರೀತಿಯಾಗಿ ಈ ಪಠ್ಯದ ಚಟುವಟಿಕೆಗಳಲ್ಲಿಯೂ ಕೂಡ ಸಾಕಷ್ಟು ಬಹುಮಾನಗಳನ್ನು ಪಡಿಬೇಕು. ಈಗ ಈ ಕಾರ್ಯಕ್ರಮ ಮುಗಿದ್ಮೇಲೆ ಈ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಮುಕ್ತಾಯ ಆಗ್ತದೆ. ಇನ್ನು ಉಳಿದಂತಹ ಕೆಲವೇ ದಿನಗಳಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಬರಲಿರುವಂತಹ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಮೂಲಕ ನಿಮ್ಮ ಬಾಲಕರಿಗೆ ಈ ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತರಬೇಕಂತ ಹೇಳ್ತಾ ಕಲ್ಯಾಣ ಮಾಡಬೇಕು ಅನ್ಕೊಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರಾದ ಎನ್ಎಸ್ ವಂಟಮುತ್ತೆ ಮಾತನಾಡುತ್ತಾ, ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಹುಮಾನ ಪಡೆದುಕೊಂಡಿದ್ದು ಸಂತಸ ತಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಜರುಗುವ ಸ್ಪರ್ಧೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಬಹುಮಾನಕ್ಕೆ ಪಾತ್ರಧಾರಿಗಳಾಗಬೇಕೆಂದು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಹೇಳಿದರು. ಎಲ್ಲ ಕಲ್ಚರಲ್ ಎಕ್ಸ್ಪರ್ಟ್ ಸ್ಪರ್ಧೆಯವರು ಭಾಗ ತಗೊಂಡು ಬಹುಮಾನ ಗೆದ್ದು ಖುಷಿಯಾಗಿ ಬಹುಮಾನ ತಗೊಂಡು ನೋಡಿ ನನಗೂ ಬಹಳ ಸಂತೋಷ ಅನಿಸ್ತು. ನೀವೆಲ್ಲರೂ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಟು ದಿ ಯುವರ್ ಸ್ಟಾಫ್. ನಮಗೆಲ್ಲ ವರ್ಷ ಇಡೀ ವರ್ಷ ಬರೇ ಪಠ್ಯೇತರಲ್ಲ, ಪಠ್ಯ ಚಟುವಟಿಕೆ ಅಲ್ಲ, ಪಠ್ಯೇತರ ಚಟುವಟಿಕೆಗಳಿಗೂ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡಿ ನಮಗೆಲ್ಲ ಚಾನ್ಸ್ ಕೊಟ್ಟರು, ನಮ್ಮ ಪ್ರತಿಭೆಯನ್ನು ಪ್ರತಿಬಿಂಬಿಸಲು ಅವಕಾಶ ಕೊಟ್ಟದಕ್ಕಾಗಿ ಯು ಮಸ್ಟ್ ಥ್ಯಾಂಕ್ ಟು ದಿ ಸ್ಟಾಫ್ ಆಲ್ಸೋ ಆ್ಯಂಡ್ ಟು ದಿ ಮ್ಯಾನೇಜ್ಮೆಂಟ್. As well as I am wishing that your future should be bright.
pride, because involvement in the cultural activities and sports will give you an all-round development of the career. So I pray God to bless you, all-round development of your career. Thank you for this. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಶಾಲೆಯ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸೃಷ್ಟಿ ಪಾಶಾಪುರೆ ನಿರೂಪಿಸಿದರು. ಪೂರ್ವಿಕಾ ಘರಬುಡೆ ಸ್ವಾಗತಿಸಿದರು. ಐಶ್ವರ್ಯ ಮದ್ರಾಸಿ ವಂದಿಸಿದರು.